ಹಾಯ್ ಫ್ರೆಂಡ್ಸ್, ಇವತ್ತು ಮನೆಯಲ್ಲೇ ಹೇಗೆ ಬೇಲ್ಪುರಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ, ಬನ್ನಿ. ವೆಲ್ಕಮ್ ಟು ಮೈ ಚಾನಲ್. ಹಾಂ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಬೇಲ್ಪುರಿ ಮಾಡೋದಕ್ಕೆ ಒಂದು ಬೌಲ್ ಫುಲ್ಲು ಕಡಲೆಪುರಿನ ತೊಗೊಂಡಿದ್ದೀನಿ. ಸ್ವಲ್ಪ ಗರಿ ಗರಿಯಾಗಿರ್ಬೇಕಿದ್ದು ಕಡಲೆಪುರಿ. ಒಂದು ಬೌಲ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಮಾಡಲಿಕ್ಕೆ ಎಣ್ಣೆ ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರ. ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಒಂದು ಈರುಳ್ಳಿ. ಇದನ್ನು ಕಟ್ ಮಾಡಿಟ್ಕೊಂಡು ಸ್ವಲ್ಪ ತೊಳೆದಿಟ್ಕೊಂಡಿದ್ದೀನಿ, ಯಾಕಂದರೆ ಹಾಕಿರುತ್ತಲ್ವ, ಅದರಿಂದ ಸ್ವಲ್ಪ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಈ ಥರ ಚಿಕ್ಕ ಚಿಕ್ಕದಾಗಿ ತುಳಿದಿಟ್ಕೊಂಡಿದ್ದೀನಿ. ಹಾಗೆ ಸೌತೆಕಾಯಿ, ಟೊಮೊಟೊ, ಇಲ್ಲಿ ಎರಡು ನಿಪ್ಪಟ್ಟು ತೊಗೊಂಡಿದ್ದೀನಿ. ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ನೀವು ಬಿಡ್ಬೋದು. ಹಾಗೆ ಒಂದು ಅರ್ಧ ಲಿಂಬೆಹಣ್ಣು, ಸ್ವಲ್ಪ ಕಡಲೆ ಬೀಜ, ಇಲ್ಲಿ ಸ್ವಲ್ಪ ಸೇವು ತೊಗೊಂಡಿದ್ದೀನಿ. ಇದನ್ನೆಲ್ಲ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ನೋಡಿ, ಒಂದು ಬೌಲ್ ತೊಗೊಂಡಿದ್ದೀನಿ ದೊಡ್ಡದಾಗಿ, ಅದರಲ್ಲಿ ಸ್ವಲ್ಪ ಕಡಲೆಪುರಿಯನ್ನು ಹಾಕೋಣ. ಈಗ ಇದಕ್ಕೆಲ್ಲ ತರಕಾರಿಗಳನ್ನು ಹಾಕ್ಬಿಡೋಣ. ಮೊದಲಿಗೆ ಈರುಳ್ಳಿನ ಹಾಕ್ತಾ ಇದ್ದೀನಿ. ಹಾಗೆ ಕ್ಯಾರೆಟ್ನ ಹಾಕೋಣ, ಸೌತೆಕಾಯಿ, ಟೊಮೊಟೊ, ಇದನ್ನೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಖಾರ ಪುಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ. ಈಗ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಫ್ರೆಂಡ್ಸ್, ನಿಪ್ಪಟ್ಟಿದೆಯಲ್ಲ, ಈ ಥರ ಹೀಗೆ ಮುಕ್ಕೊಂಡು ಹಾಕೋಬೇಕಾಗುತ್ತೆ. ಸ್ವಲ್ಪ ಟೇಸ್ಟ್ ಕೊಡುತ್ತೆ ನಿಪ್ಪಟ್ಟು ಹಾಕ್ಕೊಳ್ಳೋದ್ರಿಂದ, ಸ್ವಲ್ಪ ಬಾಯಿಲಿ ಕುರುಕುರು ಅಂತ ಇರುತ್ತೆ, ಚೆನ್ನಾಗಿರುತ್ತೆ. ಎರಡೂ ನಿಪ್ಪಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಆಮೇಲೆ ಕಡಲೆ ಬೀಜ, ಕೊತ್ತಂಬರಿ ಸೊಪ್ಪು, ಲಾಸ್ಟಿಗೆ ಮಿಕ್ಸರ್. ಸ್ವಲ್ಪ ನೆತ್ತಿಟ್ಕೊತಾ ಇದ್ದೀನಿ, ಮೇಲೆ ಬೇಕಾಗುತ್ತೆ. ಈಗ ಇದನ್ನೆಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಮನೆಗೆ ಯಾರಾದರೂ ಗೆಸ್ಟ್ ಅದು ಬಂದಾಗ ದಿಢೀರಂತ ಮಾಡ್ಕೊಡ್ಬೋದು, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಹೊರಗಡೆನೂ ಸಿಗುತ್ತೆ, ಬಟ್ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ. ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋದು ಎಷ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಫೈನಲಿ ಲೆಮನ್ ಹಿಂಗೆ ಬಿಡೋಣ. ಒಂದು ಅರ್ಧ ಲೆಮನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ, ಒಂದು ಅರ್ಧ ಲೆಮನ್ ಹಾಕ್ಕೊತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ, ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಮ್ಮ ಬೇಲ್ಪುರಿ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಇನ್ನು ಮಕ್ಕಳಿಗೆ ಸ್ಕೂಲಿಂದ ಬಂದಮೇಲೆ ಸ್ನ್ಯಾಕ್ಸ್ ಥರ ಕೊಡ್ಬೋದು, ತುಂಬ ಇಷ್ಟಪಡ್ತಿರ್ತಾರೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನೋಡಿ, ಬೇಲ್ಪುರಿ ಜೊತೆ ಹಾಗೆ ಟೀ ಮಾಡ್ಕೊಂಡಿದ್ದೀನಿ ನಾನು, ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.